ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಭಾರಿ ದೊಡ್ಡ ಆಘಾತ ಕನ್ನಡ ಚಿತ್ರರಂಗದಲ್ಲಿ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿದ್ದ ಬಹುದೊಡ್ಡ ಹೀರೋ ಇನ್ನಿಲ್ಲ ಸಿನಿಮಾದಲ್ಲಿ ನಾಯಕನಾಗಿ ಗುರುತಿಸಿಕೊಂಡವರು ಮಾತ್ರ ಹೀರೋ ಅಲ್ಲ ತೆರೆ ಹಿಂದೆ ಕೆಲಸ ಮಾಡುವ ಪ್ರತಿಯೊಬ್ಬರು ಕೂಡ ಹೀರೋನೇ ಅದೇ ರೀತಿ ಎಂಬತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಗುರುತಿಸಿಕೊಂಡಿದ್ದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕ ವಿಧಿವಶರಾಗಿದ್ದಾರೆ ಇವರ ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ಸಿನಿಮಾಗಳ ಮೂಲಕ ಗುರುತಿಸಿಕೊಂಡಿದ್ದ ಈ ನಿರ್ದೇಶಕ ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಇಹಲೋಕ ತ್ಯಜಿಸಿದ್ದಾರೆ ಎಂಬ ಕೆಟ್ಟ ಸುದ್ದಿ ತಡವಾಗಿ ಬೆಳಕಿಗೆ ಬಂದಿದೆ ಅಂದಹಾಗೆ ಇವರು ಸಾವನ್ನಪ್ಪಿದ್ದು ಹೇಗೆ ಅಂತ ಗೊತ್ತಾದರೆ ಖಂಡಿತ ನೀವು ಶಾಕ್ ಆಗೋದು ಗ್ಯಾರಂಟಿ ಹೌದು ನಮ್ಮ ಚಿತ್ರರಂಗದಲ್ಲಿ ಈ ವರ್ಷ ಬರೀ ನೋವಿನ ಸುದ್ದಿಯೇ ಕೇಳಿ ಬರ್ತಾ ಇದೆ ಅದೆಷ್ಟೋ ಯುವ ನಟ ನಟಿಯರನ್ನ ಹಿರಿಯ ನಟ ನಟಿಯರನ್ನ ನಿರ್ದೇಶಕರನ್ನ ಸಂಗೀತ ಲೋಕದ ದಿಗ್ಗಜರನ್ನ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಳೆದುಕೊಂಡಿರೋದು ಸೀರಿಯಲ್ನ ಅನೇಕ ನಟ ನಟಿಯರು ಸಹ ನಮ್ಮಿಂದ ದೂರವಾಗಿ ಹೋಗಿದ್ದಾರೆ ಇದೀಗ ಕನ್ನಡದ ಮತ್ತೊಬ್ಬ ಖ್ಯಾತ ನಿರ್ದೇಶಕ ಕೂಡ ಅಗಲಿರೋದು ಬಹಳ ನೋವಿನ ಸಂಗತಿಯೇ ಅಂದಹಾಗೆ ಯಾರವರು ಏನಾಯಿತು ಇವರಿಗೆ ಎಂಬುದನ್ನು ಹೇಳ್ತೀವಿ ನೋಡಿ ಈ ನಿರ್ದೇಶಕ ತಮ್ಮ ಮನೆಯಲ್ಲಿ ಜಾರಿ ಬಿದ್ದಿದ್ದಾರೆ ಬಿದ್ದ ರಭಸಕ್ಕೆ ತಲೆಗೆ ಪೆಟ್ಟಾಗಿದೆ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ದಾರಿ ಮಧ್ಯೆ ಬ್ರೈನ್ ಹ್ಯಾಮರೇಜ್ನಿಂದ ಮೃತಪಟ್ಟಿದ್ದಾರೆ ಅಂತ ಕುಟುಂಬಿಕರು ತಿಳಿಸಿದ್ದಾರೆ ಅವರು ಬೇರಾರು ಅಲ್ಲ ಜಿ ಮೂರ್ತಿ ಇವರು ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಈ ನಿರ್ದೇಶಕ ಅಲ್ಲದೆ ಬೇರೆ ಭಾಷೆಯ ಚಿತ್ರರಂಗದಲ್ಲೂ ಮಿಂಚಿದ್ದಾರೆ ಇದೀಗ ಇವರ ಅಗಲಿಕೆಗೆ ಕನ್ನಡ ಚಿತ್ರರಂಗದ ಗಣ್ಯರು ಹಾಗೂ ಇನ್ನಿತರ ಭಾಷೆಯ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ನೀವು ಕೂಡ ಸಂತಾಪ ಸೂಚಿಸಿ ಕಮೆಂಟ್ ಮಾಡಿ ಹಾಗೆ ಮಾಸ್ಟರ್ ಕನ್ನಡ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ